ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ ಮಹಾತ್ಮಯ ಅಧ್ಯಾಯ 11 ವಿಶ್ವರೂಪ ದರ್ಶನ ಯೋಗ. ಭಗವಂತ ಶಿವ ಪಾರ್ವತಿದೇವಿಗೆ ಹೇಳಿದನು, ಏ ದೇವಿ, ಶ್ರೀಮದ್ ಭಗವದ್ಗೀತೆಯನ್ನು ಪಠಣ ಮಾಡುವುದರಿಂದ, ಅದರ ಶ್ಲೋಕಗಳನ್ನು ಶ್ರವಣ ಮಾಡುವುದರಿಂದಲೂ ಕೂಡ ನಾನಾ ಪಾಪಗಳಿಂದ ಮುಕ್ತರಾಗುತ್ತಾರೆ, ಭಗವಂತ ಶ್ರೀಹರಿಯ ಪಾದ ಸೇವೆಯನ್ನು ಪಡೆಯುತ್ತಾರೆ. ಇದರ ಸಂಬಂಧದಲ್ಲಿ ಸಾವಿರಾರು ಕಥೆಗಳಿದೆ, ಆದರೆ ನಾನು ಒಂದು ಅಧ್ಯಾಯಕ್ಕೆ ಒಂದು ಕಥೆಯನ್ನು ಹೇಳುತ್ತೇನೆ, ಕೇಳು. ಇದು ಶ್ರೀಮದ್ ಭಗವದ್ಗೀತೆಯ 11 ಅಧ್ಯಾಯವನ್ನು ಪಠಣ ಮಾಡಿರುವಂತಹ ಲಾಭ. ಒಂದಾನೊಂದು ಸಮಯದಲ್ಲಿ ಪ್ರಣೀತಾ ಅನ್ನುವ ನದಿಯ ತೀರದಲ್ಲಿ ಮೇಘಂಕರ ಎನ್ನುವಂಥ ಮಹಾಪಟ್ಟಣವಿತ್ತು. ಅಲ್ಲಿ ಸುನಂದ ಅನ್ನುವಂತಹ ಶುದ್ಧವಾದ ಬ್ರಾಹ್ಮಣ ವಾಸ ಮಾಡುತ್ತಿದ್ದ. ಪ್ರತಿನಿತ್ಯ ಶ್ರೀಮದ್ ಭಗವದ್ಗೀತೆಯ 11 ಅಧ್ಯಾಯವನ್ನು ಪಠಣ ಮಾಡುತ್ತಿದ್ದ. ಆದ ಕಾರಣ ಅವನ ಎಲ್ಲ ಇಂದ್ರಿಯಗಳನ್ನು ಜಯಿಸಿದ್ದ. ಪ್ರತಿ ದಿವಸ ಪಠಣ ಮಾಡುತ್ತಾ ಭಗವಂತ ಶ್ರೀ ಹರಿಯ ವಿಶ್ವರೂಪವನ್ನು ಸ್ಮರಣೆ ಮಾಡುತ್ತಿದ್ದ. ಆ ಊರಿನಲ್ಲಿ ಜಗದೀಶ ಅನ್ನುವಂಥ ಮಂದಿರ, ಅಲ್ಲಿ ಭಗವಂತ ಹರಿ ಬಿಲ್ಲನ್ನು ಹಿಡಿದಿದ್ದ. ಹೀಗೆ ಊರಿನಲ್ಲಿ ವಾಸ ಮಾಡುತ್ತಾ ಭಗವದ್ಗೀತೆಯನ್ನು ಪಠಣ ಮಾಡುತ್ತಾ ತುಂಬ ಲೋಕಪ್ರಿಯವಾಗಿದ್ದ. ಒಂದು ದಿವಸ ಅವರು ಅನೇಕ ಸಹಚರರೊಂದಿಗೆ ಗೋದಾವರಿ ತೀರದಲ್ಲಿರುವಂತಹ ತೀರ್ಥಕ್ಷೇತ್ರಗಳ ದರ್ಶನ ಪಡೆಯಬೇಕು ಎಂದು ಮುಂದಾದರು. ವಿರಾಜ ತೀರ್ಥ ಅನ್ನುವಂಥ ಕ್ಷೇತ್ರದಿಂದ ಶುರು ಮಾಡುತ್ತಾ ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೆ ಪ್ರಯಾಣ ಮಾಡಿದ್ದರು. ಹೀಗೆ ಒಂದು ದಿವಸ ವಿವಾಹ ಮಂಟಪ ಅನ್ನುವಂಥ ಊರಿಗೆ ಬಂದರು. ರಾತ್ರಿ ಆಗಿತ್ತು, ಅದರಿಂದ ಇಲ್ಲಿ ರಾತ್ರಿ ವಿಶ್ರಾಮ ಮಾಡಲಿಕ್ಕೆ ಏನಾದರೂ ಜಾಗ ಇದೆಯಾ ಎಂದು ಹುಡುಕುತ್ತಿದ್ದರು. ಆಗ ಅಲ್ಲಿನ ಗ್ರಾಮಸ್ಥರು, ಇಲ್ಲೊಂದು ಧರ್ಮಶಾಲೆ ಇದೆ, ದಯವಿಟ್ಟು ನೀವೆಲ್ಲರೂ ಕೂಡ ಅಲ್ಲಿ ನಿವಾಸ ಮಾಡಿ ಎಂದು ಹೇಳಿದರು. ಆ ದಿವಸ ರಾತ್ರಿ ಸುನಂದ ಹಾಗೂ ಅವರ ಜೊತೆ ಬಂದಂತಹ ಅನೇಕ ಸಹಚರರು ವಿಶ್ರಾಮಿಸಿದರು. ಬೆಳಗ್ಗೆ ಎದ್ದು ನೋಡಿದಾಗ ಯಾರೂ ಕೂಡ ಇರಲಿಲ್ಲ, ಆ ಒಬ್ಬನೆಯರು ಕೂಡ ಇದ್ದರು. ಆಶ್ಚರ್ಯಚಕಿತರಾಗಿ ತನ್ನ ಸಹಚರರು ಎಲ್ಲಿ ಹೋದರು, ಬಿಟ್ಟು ಹೋದರು ಎಂದು ಹಳ್ಳಿಯೆಲ್ಲ ಹುಡುಕಿದರು. ಆಗ ಹಳ್ಳಿಯ ಮುಖ್ಯಸ್ಥ ಭೇಟಿಯಾಗಿ ಅವರಿಗೆ ಪ್ರಾರ್ಥನೆ ಮಾಡಿಕೊಂಡರು. ಹೇ ಸಾಧು ಸಂತರೇ, ನಿಮ್ಮ ಸಹಚರರು ಎಲ್ಲಿ ಹೋದರೂ ನನಗೆ ತಿಳಿದಿಲ್ಲ, ಆದರೆ ನನಗೆ ಅನಿಸುತ್ತದೆ ನೀವು ಮಹಾನ್ ಭಕ್ತರು, ಮಹಾಸಿದ್ಧಪುರುಷರು, ಮಹಾಸಾಧುಗಳು. ದಯವಿಟ್ಟು ನಮ್ಮ ಊರಿನಲ್ಲಿ ಸ್ವಲ್ಪ ಸಮಯ ನೀವು ಉಳಿದುಕೊಳ್ಳಬೇಕು, ನನ್ನ ನಮ್ರವಾದ ವಿನಂತಿ ಎಂದು ಬೇಡಿಕೊಳ್ಳುತ್ತಾರೆ. ಕರುಣಾಮಯಿ ಆದಂತಹ ಬ್ರಾಹ್ಮಣ ಸುನಂದ ಅವರೊಂದು ಪ್ರಾರ್ಥನೆಯನ್ನು ಸ್ವೀಕರಿಸಿ ಆ ಊರಿನಲ್ಲೇ 8 ದಿವಸಗಳು ಉಳಿದುಕೊಂಡರು. 8ನೆಯ ದಿವಸ ಒಬ್ಬ ಗ್ರಾಮಸ್ಥ ಅಳುತ್ತಾ ಓಡಿ ಬಂದನು. ಅಳುತ್ತಾ ಅಳುತ್ತಾ ಅವನು ಪ್ರಾರ್ಥನೆ ಮಾಡಿಕೊಂಡನು, ಹೇ ಸಾಧುಗಳೇ, ದಯವಿಟ್ಟು ನನ್ನನ್ನು ರಕ್ಷಿಸಿ, ನನ್ನ ಮಗನನ್ನು ಕಾಪಾಡಿ, ಒಬ್ಬ ರಾಕ್ಷಸ ನನ್ನ ಮಗನನ್ನು ತಿಂದು ಬಿಟ್ಟಿದ್ದಾನೆ, ನಿಮ್ಮನ್ನು ಬಿಟ್ಟು ನನ್ನ ಸಹಾಯ ಮಾಡಲು ಬೇರೆ ಯಾರಿಗೂ ಸಾಧ್ಯವಿಲ್ಲ, ದಯವಿಟ್ಟು ನನ್ನ ಈ ವೇದನೆಯನ್ನು ಸ್ವೀಕರಿಸಿ. ಆಶ್ಚರ್ಯದಿಂದ ಸುನಂದ ಪ್ರಶ್ನಿಸಿದನು, ಯಾರು ನೀನು, ಯಾವ ರಾಕ್ಷಸ ನಿನ್ನ ಮಗನನ್ನು ತಿಂದನು, ಯಾಕೆ ತಿಂದನು, ದಯವಿಟ್ಟು ಹೇಳು. ಆಗ ಆ ಗ್ರಾಮಸ್ಥನು ಹೇಳಿದನು, ಹೇ ಸ್ವಾಮಿಗಳೇ, ಈ ಊರಿನಲ್ಲಿ ಒಬ್ಬ ಭಯಂಕರವಾದ ರಾಕ್ಷಸ ವಾಸ ಮಾಡುತ್ತಿದ್ದಾನೆ. ಹಿಂದೆ ಅವನು ಮನಸ್ಸಿಗೆ ಬಂದ ಹಾಗೆ ಬಂದು ಈ ಹಳ್ಳಿಯ ಜನರನ್ನು ತಿಂದು ಹಾಕಿ ಬಿಡುತ್ತಿದ್ದನು. ಆದ್ದರಿಂದ ನಾವೆಲ್ಲರೂ ಹೋಗಿ ಅವನ ಪ್ರಾರ್ಥನೆ ಮಾಡಿಕೊಂಡೆವು, ದಯವಿಟ್ಟು ನೀವು ಹಳ್ಳಿಯವರನ್ನು ತಿನ್ನಬಾರದು, ನಾವು ನಿಮಗೆ ಬೇರೆ ಯಾವುದಾದರೂ ಒಂದು ಉಪಾಯವನ್ನು ಮಾಡುತ್ತೇವೆ, ಆದ ಕಾರಣ ನಾವು ಈ ಊರಿನಲ್ಲಿ ಒಂದು ಧರ್ಮಶಾಲೆಯನ್ನು ಕಟ್ಟಿದೆವು, ಮತ್ತೆ ಯಾರೆಲ್ಲ ಪ್ರವಾಸಿಗರು ಈ ಊರಿಗೆ ಬರುತ್ತಿದ್ದರು ಅವರನ್ನು ಈ ಧರ್ಮಶಾಲೆಗೆ ಕಳಿಸುತ್ತಿದ್ದೆವು, ಮತ್ತೆ ಅಂಥವರನ್ನು ಈ ರಾಕ್ಷಸ ತಿನ್ನುತ್ತಿದ್ದ. ನೀವು ಕೂಡ ಇಲ್ಲಿ ಬಂದಿದ್ದಾಗ ನಿಮ್ಮ ಎಲ್ಲ ಸಹಚರರನ್ನು ಆ ರಾಕ್ಷಸನೇ ತಿಂದಿದ್ರದು, ಆದರೆ ನೀವು ತಪಸ್ವಿಗಳಾಗಿರೋ ಕಾರಣ ನಿಮ್ಮನ್ನು ಅವನು ತಿಂದಿಲ್ಲ. ಆದರೆ ನಿನ್ನೆ ಏನಾಯಿತಂದರೆ
ಅನೇಕ ಪ್ರವಾಸಿಗಳು ಬಂದಿದ್ದರು. ಅದರಲ್ಲಿ ಒಬ್ಬ ನನ್ನ ಮಗನ ಸ್ನೇಹಿತನಿದ್ದ. ನನ್ನ ಮಗ ತನ್ನ ಸ್ನೇಹಿತನ ಭೇಟಿಯಾಗಬೇಕು ಎಂದು ಧರ್ಮಶಾಲಕ್ಕೆ ಬಂದಾಗ ರಾಕ್ಷಸನು ಬಂದು ಆ ಎಲ್ಲ ಪ್ರವಾಸಿಗಳನ್ನು ಹಾಗೂ ನನ್ನ ಮಗನನ್ನು ಕೂಡ ತಿಂದುಬಿಟ್ಟನು. ನಾನು ಹೋಗಿ ಆ ರಾಕ್ಷಸನ ಬೇಡಿಕೊಂಡೆ, ನನ್ನ ಮಗನನ್ನು ವಾಪಸ್ ಕೊಡು. ರಾಕ್ಷಸ ಅಂದ, ನನಗೆ ನಿನ್ನ ಮಗ ಯಾರು ಗೊತ್ತಿಲ್ಲ, ಎಲ್ಲ ಪ್ರವಾಸಿಗರು ಇದ್ದರು, ಹಾಗೆ ನಿನ್ನ ಮಗನೂ ಅಲ್ಲಿ ಇದ್ದನೇನೋ, ನಾನು ಅವನು ಕೂಡ ತಿಂದುಬಿಟ್ಟೆ, ಈಗ ಏನೂ ಕೂಡ ಮಾಡಲು ಸಾಧ್ಯವಿಲ್ಲ. ಆದರೆ ನಾನು ಮತ್ತೆ ಬೇಡಿಕೊಂಡೆ, ಏನಾದರೂ ಮಾಡಿ ನನ್ನ ಮಗನನ್ನು ವಾಪಸ್ ಕೊಡು. ಆಗ ರಾಕ್ಷಸ ಹೇಳಿದನು, ಒಂದೇ ಒಂದು ಮಾರ್ಗ ಇದೆ, ಯಾರಾದರೂ ಶ್ರೀಮದ್ ಭಗವದ್ಗೀತೆಯ 11ನೇ ಅಧ್ಯಾಯವನ್ನು ಪಠಣ ಮಾಡುವಂಥವರು ನನ್ನ ಮೇಲೆ ನೀರನ್ನು ಸಿಂಪಡಿಸಿದರೆ ಅದರಿಂದ ನಾನು ಕೂಡ ಮೋಕ್ಷ ಹೊಂದುತ್ತೇನೆ, ಹಾಗೂ ಇಲ್ಲಿ ತನಕ ಎಷ್ಟು ಸಾವಿರಾರು ಜನರು ತಿಂದಿದ್ದೇನೆ ಅವರು ಕೂಡ ಬಿಡುಗಡೆ ಆಗುತ್ತಾರೆ. ಆದ್ದರಿಂದ ಯಾರು ಭಗವದ್ಗೀತೆಯ 11ನೇ ಅಧ್ಯಾಯವನ್ನು 7 ಬಾರಿ ಪಠಣ ಮಾಡಿ ನೀರು ಸಿಂಪಡಿಸುತ್ತಾರೋ ಅವರು ನಿನ್ನ ರಕ್ಷಣೆ ಮಾಡಬಲ್ಲರು. ಅಂಥವರು ನಿನ್ನ ಊರಿನಲ್ಲಿ ಇದ್ದಾರೆ, ಆ ಧರ್ಮಶಾಲೆಯಲ್ಲಿ ಒಬ್ಬ ಸಾಧು ಬಂದಿದ್ದಾನೆ, ಅವನನ್ನು ಹೋಗಿ ವಿನಂತಿಸು. ಆದ ಕಾರಣ ನಾನು ನಿಮ್ಮ ಹತ್ರ ಬಂದಿದ್ದೇನೆ, ದಯವಿಟ್ಟು ನನ್ನ ಮಗನನ್ನು ಕಾಪಾಡಿ. ಸುನಂದ ಈ ಕಥೆಯನ್ನು ಕೇಳಿ ಆಶ್ಚರ್ಯನಾದ ಮತ್ತು ಕೇಳಿದನು, ಸರಿ, ಅರೆ ಈ ರಾಕ್ಷಸ ಯಾರು, ಅವನು ಹೇಗೆ ರಾಕ್ಷಸನಾದ? ಆಗ ಗ್ರಾಮಸ್ಥನು ಹೇಳಿದನು, ಅವನು ಕೂಡ ಈ ಊರಿನಲ್ಲೇ ಒಬ್ಬ ರೈತ, ಹಿಂದೆ ಈ ರೈತ ತನ್ನ ಹೊಲವನ್ನು ಕಾಯುತ್ತಿರಬೇಕಾದರೆ ಇದ್ದಕ್ಕಿದ್ದ ಹಾಗೆ ಒಂದು ರಣಹದ್ದು ಬಂದಿತ್ತು. ಅಲ್ಲಿ ದಾರಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ನಡೆಯುತ್ತಿದ್ದ, ಅವನ ಮೇಲೆ ಆಕ್ರಮಣ ಮಾಡಿತು. ಆದರೆ ಈ ರೈತ ಅವನು ಯಾವುದೇ ರೀತಿಯಲ್ಲಿ ಕಾಪಾಡಲು ಹೋಗಲಿಲ್ಲ. ಆಗ ಅಲ್ಲಿ ಒಬ್ಬ ಯೋಗಿ ಬಂದನು. ಯೋಗಿ ಆ ರಣಹದ್ದು ಆ ವ್ಯಕ್ತಿಯ ಮೇಲೆ ದಾಳಿ ಮಾಡಿದ್ದನ್ನು ಕಂಡು ಅವನನ್ನು ಕಾಪಾಡಲು ಹೋದನು. ಆದರೆ ಅಷ್ಟರಲ್ಲಿ ತುಂಬ ಗಾಯಗೊಂಡಂತಹ ವ್ಯಕ್ತಿ ಮೃತಪಟ್ಟನು. ಆಗ ಕೋಪಗೊಂಡಂತಹ ಯೋಗಿ ಈ ರೈತನನ್ನು ಕಂಡು ಹೇಳಿದನು, ಹೇ ಮೂರ್ಖನೇ, ಹೇ ದುಷ್ಟನೇ, ಯಾರಾದರೂ ಕಷ್ಟದಿರಬೇಕಾದರೆ, ಯಾರಾದರೂ ಒಂದು ವ್ಯಕ್ತಿಯ ಮೇಲೆ ಆಕ್ರಮಣ ಮಾಡಿದಾಗ, ಹಾವಿನಿಂದ ಕಚ್ಚಲು ಪ್ರಯತ್ನವಾದಾಗ, ಬೆಂಕಿಯಲ್ಲಿ ನರಳಾಡುತ್ತಿರಬೇಕಾದರೆ, ಅಂಥ ವ್ಯಕ್ತಿಯನ್ನು ಯಾರು ಕಾಪಾಡುವುದಿಲ್ಲವೋ ಅವನು ನರಕಲೋಕಕ್ಕೆ ಹೋಗುತ್ತಾನೆ, ಯಮರಾಜನಿಂದ ಶಿಕ್ಷೆ ಅನುಭವಿಸುತ್ತಾನೆ, ಹಾಗೂ ಮುಂದಿನ ಜನ್ಮದಲ್ಲಿ ತೋಳವಾಗಿ ಹುಟ್ಟುತ್ತಾನೆ. ಆದರೆ ಯಾರಾದರೂ ಕಾಪಾಡಿದರೆ ಅವರು ವಿಷ್ಣು ಲೋಕಕ್ಕೆ ಹೋಗುತ್ತಾರೆ. ಯಾವುದಾದರೂ ವ್ಯಕ್ತಿ ಒಂದು ಆಕಳನ್ನು ದುಷ್ಟ ವ್ಯಕ್ತಿಗಳಿಂದ ಪ್ರಾಣಿಗಳನ್ನು ರಕ್ಷಣೆ ಮಾಡಿದರೆ ಅವರು ಹರಿಧಾಮಕ್ಕೆ ಹೋಗುತ್ತಾರೆ. ಅರೆ ನೀನು ದುಷ್ಟ ವ್ಯಕ್ತಿ, ಈ ಪ್ರಯಾಣಿಕ ನ ಮೇಲೆ ರಣಹದ್ದು ಆಕ್ರಮಣ ಮಾಡಿದಾಗ ಯಾವುದೇ ರಕ್ಷಣೆ ಮಾಡದೆ ಸುಮ್ಮನೆ ನೋಡುತ್ತಾ ಕುಳಿತಿದ್ದೀಯ, ಆದರೆ ನೀನು ರಾಕ್ಷಸನಾಗಿ ಹೋಗು ಎಂದು ಶಾಪವನ್ನು ಹಾಕಿದನು. ಆಗ ಈ ರೈತ ಬೇಡಿಕೊಂಡನು, ಏ ಸ್ವಾಮಿಗಳೇ, ನಾನು ರಾತ್ರಿಯೆಲ್ಲ ಹೊಲ ಕಾಯುತ್ತಿದ್ದೆ, ತುಂಬ ಸುಸ್ತಾಗಿದ್ದೆ, ನನಗೆ ಗೊತ್ತಾಗಲಿಲ್ಲ, ನನಗೆ ಶಕ್ತಿ ಇರಲಿಲ್ಲ, ದಯವಿಟ್ಟು ನನಗೆ ಕ್ಷಮಿಸಿ, ಈ ಶಾಪದಿಂದ ಹೇಗೆ ನಾನು ಮುಕ್ತಿ ಹೊಂದದು ದಯವಿಟ್ಟು ತಿಳಿಸಿ. ಆಗ ಕೃಪೆಯಿಂದ ಆ ಸಾಧು ಹೇಳಿದನು, ಯಾರಾದರೂ ಶ್ರೀಮದ್ ಭಗವದ್ಗೀತೆಯ 11ನೇ ಅಧ್ಯಾಯವನ್ನು ಶ್ರದ್ಧೆಯಿಂದ ಪಠಿಸುತ್ತಾರೋ ಅಂಥವರು ನಿನ್ನ ಮೇಲೆ ನೀರನ್ನು ಸಿಂಪಡಿಸಿದಾಗ ನಿನಗೆ ಈ ದೇಹದಿಂದ ಮುಕ್ತಿ ಅನ್ನೋದು ಸಿಗುತ್ತದೆ. ಆದ್ದರಿಂದ ಹೇ ಸ್ವಾಮಿಗಳೇ, ಈ ಗ್ರಾಮಸ್ಥ ಪ್ರಾರ್ಥನೆ ಮಾಡಿಕೊಂಡು ಸೊಂದನದನ್ನು, ದಯವಿಟ್ಟು ನೀವು ಬಂದು ಆ ರಾಕ್ಷಸನ್ನು ಬಿಡುಗಡೆ ಮಾಡಬೇಕು, ಹಾಗೂ ನನ್ನ ಮಗನನ್ನು ಕೂಡ ಕಾಪಾಡಬೇಕು. ಸುನಂದನು ಕೂಡ ತುರಂತವಾಗಿ ಹೋಗುತ್ತಾನೆ, ರಾಕ್ಷಸನ ಜಾಗಕ್ಕೆ ಹೋಗಿ ಅಲ್ಲಿ ಶ್ರೀಮದ್ ಭಗವದ್ಗೀತೆಯ 11ನೇ ಅಧ್ಯಾಯ ವಿಶ್ವರೂಪ ದರ್ಶನ ಯೋಗವನ್ನು ಪಠಣ ಮಾಡುತ್ತಾ, ಜಗದೀಶನ ಸ್ಮರಣೆ ಮಾಡುತ್ತಾ, ವಿಶ್ವರೂಪದ ಸ್ಮರಣೆ ಮಾಡುತ್ತಾ ಅವನು ನೀರನ್ನು ಆ ರಾಕ್ಷಸನ ಮೇಲೆ ಸಿಂಪಡಿಸಿದನು. ತಕ್ಷಣವೇ ಆ ರಾಕ್ಷಸ ಹಾಗೂ ಇಲ್ಲಿ ತನಕ ಯಾವುದೆಲ್ಲ ಸಾವಿರಾರು ಜನರು ತಿಂದಿದ್ದ ಅವರೆಲ್ಲರೂ ಕೂಡ ಚತುರ್ಭುಜ ರೂಪವನ್ನು ಹೊಂದಿದರು. ಭಗವಂತ ಶ್ರೀ ಹರಿಯ ಹಾಗೆ ಶಂಕರ ಚಕ್ರ ಗದಾ ಪದ್ಮ ಶ್ಯಾಮಸುಂದರ ರೂಪದಲ್ಲಿ ಪ್ರಕಟವಾದರು.
ಆಕಾಶದಿಂದ ಒಂದು ದಿವ್ಯವಾದಂಥ ವಿಮಾನ ಪ್ರಕಟವಾಯಿತು. ಹಾಗೂ ಆ ಎಲ್ಲ ಸಹಸ್ರಾರು ಜನರು ಆ ವಿಮಾನವನ್ನು ಏರಿದರು. ಆಗ ಈ ಗ್ರಾಮಸ್ಥ ಕೇಳಿಕೊಂಡನು, ನನ್ನ ಮಗ ಯಾರು ಇದರಲ್ಲಿ? ಆಗ ರಾಕ್ಷಸದಿಂದ ಮುಕ್ತನಾದಂತಹ ಆ ವ್ಯಕ್ತಿ ಹೇಳಿದನು, ನಿನ್ನ ಮಗ ನೋಡು ಅಲ್ಲಿ ಕುಳಿತಿದ್ದಾನೆ, ಅವನೇ ನಿನ್ನ ಮಗ ಅಲ್ವ, ಚತುರ್ಭುಜ ರೂಪದಲ್ಲಿ ಕುಳಿತಿದ್ದ. ಆಗ ಈ ಗ್ರಾಮಸ್ಥ ಕೇಳಿಕೊಂಡನು, ಹೇ ಮಗನೇ ವಾಪಸ್ ಬಾ, ನನ್ನ ಜೊತೆ ಬಾ. ಆಗ ಮುಕ್ತಾತ್ಮ ಹೇಳಿದನು, ಅವನು ನಗುತ್ತಾ ಹೇಳಿದನು, ಹೇ ಸ್ವಾಮಿ, ಎಷ್ಟು ಜನ್ಮದಲ್ಲಿ ನಾನು ನಿನ್ನ ತಂದೆ ಆಗಿದ್ದೆ ಮತ್ತು ಎಷ್ಟು ಜನ್ಮದಲ್ಲಿ ನೀನು ನನ್ನ ತಂದೆ ಆಗಿದ್ದೀಯ, ಆದರೆ ಇದು ಶಾಶ್ವತವಾದ ಸಂಬಂಧವಲ್ಲ. ನಿಜವಾದಂತಹ ಸಂಬಂಧಿಕ, ನಿಜವಾದಂತಹ ಸೃಷ್ಟಿಕರ್ತ ಭಗವಂತ ಶ್ರೀಹರಿ. ನಾನು ಈ ಜನ್ಮ ಮೃತ್ಯು ಜರಾವ್ಯಾಧಿಯ ಚಕ್ರದಿಂದ ಬಿಡುಗಡೆ ಆಗಿದ್ದಾನೆ. ನಾನು ಈಗ ನನ್ನ ನಿಜವಾದ ಮನೆಗೆ ನಾನು ಹೋಗುತ್ತಿದ್ದೇನೆ. ನೀನು ಕೂಡ ಈ ಸುನಂದ ಬ್ರಾಹ್ಮಣನಿಗೆ ಶರಣಾಗು, ಅವನಿಂದ ಶ್ರೀಮದ್ ಭಗವದ್ಗೀತೆಯ ಹನ್ನೊಂದನೆಯ ಅಧ್ಯಾಯವನ್ನು ಕಂಠಸ್ಥ ಮಾಡಿಕೋ, ಸ್ಮರಣೆ ಮಾಡಿಕೋ, ಭಗವಂತ ಶ್ರೀಹರಿಯ ಚಿಂತನೆ ಮಾಡು, ಹಾಗೂ ಈ ಸಂಸಾರದ ಬಂಧನದಿಂದ ಮುಕ್ತನಾಗು ಎಂದು ಹೇಳುತ್ತಾ ಆ ವಿಮಾನವು ಸಹಸ್ರಾರು ಜನರ ಜೊತೆ ವೈಕುಂಠ ಧಾಮಕ್ಕೆ ಹೋಯಿತು. ಹಾಗೆಯೇ ಆ ಗ್ರಾಮಸ್ಥನು ಕೂಡ ಬ್ರಾಹ್ಮಣ ಸುನಂದನಿಂದ ಹಾಗೂ ಇನ್ನೂ ಅನೇಕ ಜನರು ಕೂಡ ಭಗವದ್ಗೀತೆಯ ಹನ್ನೊಂದನೇ ಅಧ್ಯಾಯವನ್ನು ಕಂಠಸ್ಥ ಮಾಡಿಕೊಂಡು ಕ್ರಮೇಣವಾಗಿ ಅವರು ಕೂಡ ವೈಕುಂಠ ಲೋಕಕ್ಕೆ ಹೋದರು, ಸುನಂದನು ಕೂಡ ವೈಕುಂಠ ಧಾಮಕ್ಕೆ ಹೋದ. ಹೀಗೆ ಕಥೆನೇ ಹೇಳುತ್ತಾ ಭಗವಂತ ಶಿವ ಪಾರ್ವತಿದೇವಿಗೆ ಹೇಳಿದನು, ಶ್ರೀಮದ್ ಭಗವದ್ಗೀತೆ ದಿವ್ಯವಾದಂತಹ ಗ್ರಂಥ. ಭಗವಂತ ಶ್ರೀಕೃಷ್ಣ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿದಂತಹ ಈ ಮಾತುಗಳನ್ನು ಯಾರು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡುತ್ತಾರೋ, ಶ್ರವಣ ಮಾಡುತ್ತಾರೋ, ನಿಶ್ಚಯವಾಗಿ ಭಗವಂತ ಶ್ರೀಹರಿಯನ್ನು ಪಡೆಯುತ್ತಾರೆ, ಇದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಹರೇ ಕೃಷ್ಣ.